ಗೆಲುವು ಬಂದಿರಬಾರದು ಅಂತ ನ್ಯೂಸ್ ತಗೊಂಡು ಬರ್ತೀನಿ. ನಾವು ಈ ಬೈ ಎಲೆಕ್ಷನ್ ನಲ್ಲಿ ಹೇಗಾದ್ರೂ ಗೆದ್ದೆ ಗೆಲ್ಲಬೇಕು, ಇಲ್ಲ ಅಂದ್ರೆ ನನ್ನ ಈ ಸಿಎಂ ಸ್ಥಾನದಿಂದ ಇಳಿಸಿ ಆ ವೀರಭದ್ರಪ್ಪನ ಸಿಎಂ ಮಾಡುತ್ತೆ ಆ ದರಿದ್ರ ಹೈಕಮಾಂಡ್. ಅವನು ಸಿಎಂ ಆದ್ರೆ ಮುಗೀತು, ನಿಮ್ಮ ಮಿನಿಸ್ಟ್ರಿಗಳನ್ನೆಲ್ಲ ಕಿತ್ಕೊಂಡು ತನ್ನ ಜನಗಳಿಂದ ತುಂಬಿಸ್ಕೋತಾನೆ. ಅದಕ್ಕೆ ಶತಾಯ ಗತಾಯ ಈ ಎಲೆಕ್ಷನ್ ನಲ್ಲಿ ಗೆದ್ದು ಜನ ಬೆಂಬಲ ನಮ್ಮ ಕಡೆನೆ ಇದೆ ಅಂತ ಸಾಬೀತುಪಡಿಸ್ಬೇಕು. ಸರ್, ಈಗಿನ ಟ್ರೆಂಡ್ ನೋಡಿದ್ರೆ ನಾವು ಗೆಲ್ಲೋದು ಬಹಳ ಕಷ್ಟ ಇದೆ. ಅವ್ರ ಮೀಟಿಂಗ್ಗಳಿಗೆ ಜನ ವಾಲಂಟಿಯರ್ ಆಗಿ ಬರ್ತಾ ಇದಾರೆ, ನಮ್ಮ ಮೀಟಿಂಗ್ ಬರೋದಿರಲಿ ಪೋಸ್ಟರ್ಸ್ ಸಗಣಿ ಹೊಡೆಯೋದು ಹೊರದಾಕೋದು ಮಾಡ್ತಿದ್ದಾರೆ. ಹಾಗಿದ್ರೆ ಈಗಲೇ ಸೋಲಪ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಾ? ಖಂಡಿತ ಬೇಡ ಸರ್. ಈ ಚೆಟ್ಟಿ ಜಗದೀಶ ಇರೋವರೆಗೂ ನೀವ್ ಯಾಕೆ ಹೆದರ್ಕೋತೀರ ಬಿಡಿ ಸರ್. ಯಾವುದೋ ಗಲ್ಲಿನಲ್ಲಿ ಸಣ್ಣದಾಗಿ ಚಾಕು ಚೂರಿ ಹಿಡ್ಕೊಂಡು ಸಣ್ಣದಾಗಿ ರೌಡಿದ ಮಾಡ್ಕೊಂಡಿದ್ದ ನನ್ನನ್ನ ರಾಜಕೀಯಕ್ಕೆ ಎಳ್ಕೊಂಬಂದು ಹೋಮ್ ಮಿನಿಸ್ಟರ್ ಮಾಡಿದೆ. ಆ ಕೃತಜ್ಞತೆಗೋಸ್ಕರನಾದ್ರೂ ನನ್ನ ಜೀವನಾದ್ರೂ ಒತ್ತೆ ಇಟ್ಟು ನಿಮ್ ಸೀಟ್ ಉಳಿಸ್ತೀನಿ. ಆದ್ರೆ ನಾನು ಮಾಡಿದ್ದಕ್ಕೆಲ್ಲ ನೀವು ಬೆಂಗಾವಲಾಗಿ ನಿಂತ್ಕೋಬೇಕು ಅಷ್ಟೇ. ನೀನೇನೇ ಮಾಡಿದ್ರು ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ನೀನು ನನ್ನ ಕುರ್ಚಿ ಉಳಿಸು, ನಾನು ನಿಮ್ಮೆಲ್ಲರ ಕುರ್ಚಿ ಉಳಿಸ್ತೇನೆ. ಹಾಗಿದ್ರೆ ನೀವು ನಿಶ್ಚಿಂತೆಯಿಂದ ಇದ್ಬಿಡಿ, ನಾನು ಎಂ ಎಲ್ ಎಗಳನ್ನ ಕರ್ಕೊಂಡೋಗಿ ನಮ್ಮ ಪಾರ್ಟಿ ಗೆಲುವಿಗೆ ದಾರಿ ಮಾಡ್ತೀನಿ. ಬನ್ನಿ ಅಲ್ಲ ಸರ್. ಸಿಎಂ ಅಪಾಯಿಂಟ್ಮೆಂಟ್ ಇತ್ತು ಇವತ್ತು, ಸಾಹೇಬ್ರು ಎಲ್ಲ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿದ್ದಾರೆ ಮೇಡಮ್. ಒಂದು ಮಾತು ಕೇಳಿ ನೋಡಿ ಸರ್ ಪ್ಲೀಸ್. ಎಸ್ ಸರ್, ಚೂಬಾಣ ಪತ್ರಿಕೆ ರಿಪೋರ್ಟರ್ ಬಂದಿದ್ದಾರೆ ಸರ್. ದಂತದ ಗೊಂಬೆನೇನ್ರಿ? ಹೌದು ಸರ್. ಸರಿ ಕಳಿಸಿ. ಈ ದರಿದ್ರ ಮಿನಿಸ್ಟರ್ಗಳ ಮುಖ ನೋಡಿ ನೋಡಿ ನನಗೂ ಮೂಡೆಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಮೈಂಡ್ ಆದ್ರೂ ಫ್ರೆಶ್ ಆಗಲಿ. ಓಕೆ ಸರ್, 5-5 ನಿಮಿಷ ಹೋಗ್ಬಿಟ್ಟು ಬಂದ್ಬಿಡಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ನನಗೆ ತುಂಬಾ ಇಷ್ಟವಾದ ಪ್ರೆಸ್ ರಿಪೋರ್ಟರ್ ಅಂದ್ರೆ ನೀನೇ ನೋಡಮ್ಮ. ಏನೋ ಬರ್ತೀಯ, ಮಗುವಿನಾಗಿ ಮುದ್ದಾಗಿ ಒಂದೆರಡು ಪ್ರಶ್ನೆ ಕೇಳ್ತೀಯ, ನಾವು ಉತ್ತರ ಹೇಳ್ತೇವೆ, ಹೋಗಿ ಬರೀತೀಯ. ಕಾಂಟ್ರವರ್ಸಿ ಇಲ್ಲ, ಏನೂ ಇಲ್ಲ. ಮಿಕ್ಕವರೆಲ್ಲ ಕಾಂಟ್ರವರ್ಸಿ ಸೂಳೆ ಮಕ್ಕಳ. ಮಹದೇವಪುರದ ಬೈ ಎಲೆಕ್ಷನ್ ನಿಮ್ಮ ನಿಜವಾದ ಸತ್ವ ಪರೀಕ್ಷೆ ಅಂತ ಹೇಳ್ತಿದಾರಲ್ಲ, ನೀವೇನ್ ಹೇಳ್ತೀರಾ? ಅಫ್ಕೋರ್ಸ್ ಸತ್ವ ಪರೀಕ್ಷೆನೆ, ಆದ್ರೆ ನಾವು ಈ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತೇವೆ. ಸರ್, ಪತ್ರಿಕೆಗಳು, ವಿರೋಧ ಪಕ್ಷದವರು, ನಿಮ್ಮ ಪಕ್ಷದವರೇ ಆದ ವೀರಭದ್ರಪ್ಪನವರು ನಿಮ್ಮ ಸರ್ಕಾರನ ಅತ್ಯಂತ ಭ್ರಷ್ಟ ಸರ್ಕಾರ, ಅದನ್ನ ಕಿತ್ತಾಕ್ಲೇಬೇಕು ಅಂತ ಜೋರಾಗಿ ಪ್ರಚಾರ ಮಾಡ್ತಿದಾರಲ್ಲ ಸರ್. ಕಿತ್ತಾಕೋಕೆ ಅದೇನ್ ಧರ್ಮರಾಯನ್ ಛತ್ರದಲ್ಲಿ ಬೆಳೆದಿರೋ ಗರ್ಕೆ ಹುಲ್ಲ? ಅವ್ರಿಗೆ ಈ ರೀತಿ ಎಲ್ಲ ಪ್ರಚಾರ ಮಾಡೋದ್ ಬಿಟ್ಟು ಬೇರೇನ್ ಕೆಲಸ ಇದೆ ಹೇಳಿ? ಪೇಪರ್ನವರು ಸೇಲ್ಸ್ ಜಾಸ್ತಿ ಮಾಡ್ಕೋಬೇಕಂತ ಅವ್ರು ಹೇಳಿದ್ದೆಲ್ಲ ಬರೀತಾರೆ. ಆದ್ರೆ ಈ ಸಲ ಜನ ಅವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ತಾರೆ. ಒಂದು ವೇಳೆ ನೀವು ಸೋತ್ರೆ ಹೈಕಮಾಂಡ್ ನಿಮ್ಮನ್ನು ಸಿಎಂ ಸೀಟ್ನಿಂದ ಇಳಿಸಬಹುದಲ್ವಾ? ಆ ಪರಿಸ್ಥಿತಿ ಬರೋಕ್ ಸಾಧ್ಯವೇ ಇಲ್ಲಮ್ಮ. ಬೆಂಬಲ, ಜನ ಬೆಂಬಲ ಇರೋ ತನಕ ಆ ಮಾತು ಯಾಕೆ? ಥ್ಯಾಂಕ್ ಯು ಸರ್. ಸರ್, ಇದು ಸಿಎಂ ಫೋಟೋ, ಇದು ಅವರ ಇಂಟರ್ವ್ಯೂ. ಭರವಸೆ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆ ಕ್ಲಿಕ್ ಮರ್ಚಿಪೋಕಂಡಿ.